ಲೋಕಸಭಾ ಸಾಮಾನ್ಯ ಕಾರ್ಯಕರ್ತರಿಗೆ ಅರ್ಜಿ ಆಗಿದೆ. ಈ ಒಂದು ಚುನಾವಣೆಯಲ್ಲಿ ಯಾವ ಇರುವಿಲ್ಲ, ಈ ಪ್ರಾಥಮಿಕ ಭಾಷಣ ಸುಭಾಷೆ ರಮೇಶ್ ಅವರ ನೇತೃತ್ವ, ನಮ್ಮ ನೇತೃತ್ವ, ನಾವು ಸಾಮಾನ್ಯ ಕಾರ್ಯಕರ್ತ ನಮ್ಮ ನೇತೃತ್ವ ಇಲ್ಲ, ಕಾರ್ಯಕರ್ತರ ನೇತೃತ್ವ ಅಂದ್ರೆ ಕಾರ್ಯಕರ್ತರು ಇಲ್ಲಿ ವಿಶೇಷ ಮಾಡ್ಕೊಂಡು ನಮ್ಮ ಇಲ್ಲಿ ವಿಧಾನಸಭಾ ಚುನಾವಣೆ ವಿನ್ನಡ್ ಆಗಿ ನಾವು ಬಹಳಷ್ಟು ಮುಖಬಲ ಆಗಿತ್ತು. ನಮಗೆ ನಮ್ಮ ವಿರೋಧಿಗಳ ನಗೋಮಾಗಿ ನಮ್ಮ ಕಳೆದ ಒಂದು ವರ್ಷದಿಂದ ನಮ್ಮ ಬಹಳ ಸಹಾಯಕರಾಗಿ ನಾವು ಬಹಳಷ್ಟು ಸಣ್ಣವಾಗಿ ಅದನ್ನು ಮನಗಂಡು ಇವತ್ತು ಕಾರ್ಯಕರ್ತರು ಎಂಟು ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಗಟ್ಟಿಯ ನಿರ್ಣಯ ಕೊಟ್ಟದಕ್ಕೆ ಎಷ್ಟೇ ನಮ್ಮ ಇಡೀ ಜಿಲ್ಲೆ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ರಾಜ್ಯದ ಮೂಲೆ ಮೂಲೆಗೆ ಎಷ್ಟೇ ಕಟ್ಟಂತೆ ಸಲ್ಲಿಸಿ ಕಡಿಮೆ ಇದೆ. ಯಾಕೆ ಮಾತು ಹೇಳ್ತಂದ್ರೆ ನಮ್ಮ ಮಹಾನಾಯಕ ಮತ್ತು ಇಲ್ಲಿ ವಿಶ್ವಕರ್ಮಿಯ ಒಂದು ದೊಡ್ಡ ಪ್ರಮಾಣ ಪಶ್ಚಿಮ ರಾಜಕಾರಣಕ್ಕೆ ಅದು ಪಾಪ ನಮ್ಮ ಸಿದ್ದರಾಮಯ್ಯ ಹೇಳುವುದು, ಸಿದ್ದರಾಮಯ್ಯ ಯಾವಾಗಲೂ ಸ್ವಲ್ಪ ಮಾಡಿಲ್ಲ, ಸಿದ್ದರಾಮಯ್ಯ ಮಾಡಿರುವುದು ಪಕ್ಷ ಅವ್ರು ಯಾವಾಗಲೂ ನಮ್ಮ ಪಕ್ಷಕ್ಕೆ ಅದು ನಮಗದು ಯಾವ ವಿಷಯ ಅಸಹ್ಯ ಮಾಡಿಲ್ಲ. ಈ ಮಹಾನಾಯಕ ವಿಶ್ವಕರ್ಮಿ ತರಪ ಮುಗಿದು ಬರ್ತೈತಿ, ನಾವು ಹಿಮಾಲಯಕ್ಕೆ ಹೋಗಬೇಕಿತ್ತು. ನಾನೇನಾದ್ರು ಇಲ್ಲಿ ಸೊತ್ತಿದ್ರೆ ನಾವು ಸಾಧುವಾಗಿ ಹಿಮಾಲಯಕ್ಕೆ ಹಿಮಾಲಯ ಒಂದು ಜಾಗ ಬಂದಿದ್ದೆ. ಯಾಕಂದ್ರೆ ಸ್ವಲ್ಪ ಸೋತ್ರ ಮತ್ತೆ ಕಲಿಯುವ ಹುಡುಗ ನಮ್ಗೆ ಅಷ್ಟು ಮುಗಿದ ನಮ್ಗೆ ಅಭ್ಯಾಸ ಆಗುವುದಿಲ್ಲ. ಒಂದ್ಸಲ ಸೋಲು ಪ್ರದೇಶ ಸೋಲಾದ್ರೆ ನಾವು ನೀಡುವ ಅಲ್ಲೇ ಕೇಳ್ಕೊಂಡು ಆ ಒಂದು ಉದ್ದೇಶದಿಂದ ನಾವು ಬಹಳಷ್ಟು ಎಲ್ಲ ಒಟ್ಟು ಒಳಗಿಟ್ಟು ನಾವು ಇದೇ ಎಲೆಕ್ಷನ್ ಆಗಲು ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನು ದುಡ್ಡು ನೋಡಲಿಲ್ಲ, ಒಂದು ಚಾರ್ ನೋಡಲಿಲ್ಲ, ತಮ್ಮದೇ ಆದಂತ ಸೈಕಲ್ ನೋಟು ಇಟ್ಕೊಂಡು ಸೈಕಲ್ ಇಟ್ಕೊಂಡು ಮೂರು ಮೂಲ ಅಡ್ಡಾಡಿ ಭಾರತೀಯ ಜನತಾ ಪಕ್ಷ ಗಟ್ಟಿ ಅದನ್ನ ವೋಟ್ ಹಾಕಿದ್ರೆ ನಾವು ಇದಕ್ಕಿಂತ ಇಷ್ಟು ದೊಡ್ಡ ಪ್ರಮಾಣ ನಮಗೆ ಟೆನ್ಷನ್ ಇದಲ್ಲ. ಯಾಕಂದ್ರೆ ಅವ್ರು ದುಡ್ಡು ಸುರಿಯಾಗ ಮಣಿ ಮಣಿಗೆ ರೊಕ್ಕ ಕೊಟ್ಟು ಹೋದೈತೆ, ಈಗ ಹೇಳ್ಕೊಂಡಿಲ್ಲ ಓಡಿಗೆ ರೊಕ್ಕ ಕೊಟ್ಟು ಹೋದೈತೆ. ಒಂದೇನು ಫಂಕ್ಷನ್ ಇರ್ತದೆ ಎರಡು ರೊಕ್ಕ ಕೊಟ್ಟಿದ್ರಿ, ನಾವು ಕಾಲಿಗೆ ಹೋಗ್ತಾವ ನಮ್ಮ ನಿಮ್ಮ ಮಾಡಿ ಫಂಕ್ಷನ್ ಬಂದ್ರೆ ನಿಮ್ಮ ಮಾಡಿ ನೋಡು ನೀವು ಹೋಗ್ತದೆ ನೀವು ನಾವೇ ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೊದಲಿಗೆ ಮಾಡಿದ್ರು ಜೀಪ ಹೂವು ಕೊಟ್ಟ ಸರ್ ರೊಕ್ಕ ಕೊಟ್ಟ ಅವ್ರ ಅವ್ರ ಹಾಕ್ಸೋ ನಾವು ನೀವು ಹಾಕಿದಾಗ ಹೂವು ಹೋಗಿ ನಾವು ರೊಕ್ಕ ಹಾಕಿಲ್ಲ. ಇಷ್ಟ ಬಹಳ ಕಷ್ಟ ಇತ್ತು, ಕೊನೆಗೆ ನೀವು ನಮ್ಮ ಪಾಲಿಗೆ ಬೆಲೆ ಇತ್ತು ಯಶ ಕೊಟ್ಟ. ಯಾಕೆ ಯಾಕೆ ಇಪ್ಪತ್ತು ಸೇರಿ ಗ್ಯಾಪ್ ಇರ್ತದೆ ಊಟ ಆಗ್ಲೇ, ನಾವು ಊಟ ಆಗಿ ಸಂಜೆ ಇದ್ರೆ ಅಮೆರಿಕಾ ಹೋಗ್ಬಿಟ್ಟೆ. ಇಲ್ಲಿ ಯಾಕೆ ಮೂರದಾಗ ಬಂದ ಮೂರದಾಗ ಅದರಲ್ಲಿ ಬಂದನ ಯಾಕೆ ಉಳಿದ್ರೆ ಟೆನ್ಷನ್ ಶುಗರ್ ಬಿ ಪೇಸ್ ಮತ್ತೆ ಅವ್ರಿಗೆ ರೋಗ ಒಳ್ಳೆ ನಾನು ಏಳನೇ ತಾರೀಕು ಊಟ ಐದು ಗಂಟೆಗೆ ಟ್ಯಾಬ್ಲೆಟ್ ಹೇಳಿದ್ದಿಲ್ಲ. ಯಾಕಂದ್ರೆ ಇರಾಗಿ ಟೆನ್ಷನ್ ಆಗಿತ್ತು ತುಂಬಾ ಭಾಳ ವಾಪಸ್ ಇಷ್ಟು ಅಲ್ಲಿ ಜರು ನಮ್ದಾಗಿದೆ ನನಗೆ ವಿಶ್ವಾಸ ಇತ್ತು ಬಟ್ ನಮ್ಮನ್ನು ವಿಶ್ವಾಸ ಇಲ್ಲ. ಅಲ್ಲಿ ನಾನು ನಿವಾರಕರಾಗಿ ಇದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳಬೇಕಾದ್ರೆ ಗೆದ್ದಿತ್ತಂತೆ ಇಲ್ಲಿ ಯಾಕೋ ಸಂಸ್ಥೆ ಬರುತ್ತೆ. ನಾನು ಅಲ್ಲಿ ಕಳಿಸ್ತೀನಿ ಲಾಸ್ಟ್ಗೆ ಒಂದೂವರೆ ಲಕ್ಷ ಕಡಿಮೆ ಓಟ್ ಹಾಕಿದ್ರೆ ನಮ್ಮ ಸೀಟ್ ಗೆದ್ದಿದ್ದಂತೆ ನೋಡ್ಕೊಂತೆ. ಅದಕ್ಕೆ ಒಂದೂವರೆ ಲಕ್ಷ ಕಡಿಮೆ ಆದ್ರೆ ಎಮ್ ಎಲ್ ಎಸ್ ಟಿ ಅವ್ರು ರಾಜೀವ್ ಕೊಟ್ಟು ಅಷ್ಟು ನೋಡ್ತಾ ಕಟ್ಟಿರ್ತೀವಿ. ಸಾಹೇಬ್ ಅದು ನಾಳೆ ಜಿಲ್ಲೆಗೆ ಹೋದಾಗ ಅವ್ರು ತಗೊಂಡು ನಾವು ಕಟ್ಟಿ ಉಸ್ಕೊಂಡು ಆ ಟಿ ನೀರು ಸಂಗ್ರಹ ಮಾಡಿದ ನಂತರ ಮುಂದಿನ ದಿನದಲ್ಲಿ ನಾವು ಅದನ್ನು ಕೆಂಚಿ ರೆಡ್ ಬ್ಯಾಂಕ್ನಲ್ಲಿರ್ಬೋದು ಒಂದು ಒಂದು ಅರ್ಧ ಕೆಂಚಿ ಇರುತ್ತೆ ನಾವು ಒಣ ಕೆಂಚಿ ನಮ್ಮ ಮಾರ್ಕಂಡಿ ಇರ್ಬೋದು ಬೆಳಗ್ಗೆ ಅರ್ಧ ಕೆಂಚಿ ಬಳಿಗೆ ಒಂದು ಎರಡು ಕೆಂಚಿ ಇಟ್ಕೊಂಡು ಮಾರ್ಕೋದಾಗ ನಮ್ಮ ಕುಕ್ಕಾಕಿರ್ಬೋದು ಮೂಡಿಗಿರ್ಬೋದು ಮುದೋಳಿ ಇರ್ಬೋದು ಸೌದಕ್ಕಿರ್ಬೋದು ರಾಮದೂತ ಭೂಮಿ ಇರ್ಬೇಕು. ಈ ಭೂಮಿ ಬ್ಯಾಸಿಗೆ ಒಂದು ಕೆಂಚಿ ಬಿಟ್ಟರೆ ಈಗ ಈ ಸಲ ನಮ್ಮ ಭೂಮಿಗಳ ಕಬ್ಬುಗಳಿರ್ಬೋದು ಗೊಂಜಲ ಇರ್ಬೋದು ಎಲ್ಲ ಕೂಡ ಮುಂದಿನ ನೀರು ಸಂಗ್ರಹ ನಮ್ಮ ಡ್ಯಾಮ ಇಡೀ ನಮ್ಮ ಏರಿಯಾ ಕರೆಕ್ಟ್ ಹೋಗ್ತಕ್ಕಲ್ಲ ತುಂಬ ಐದಾರು ತಾಲೂಕಿಗೆ ಬೆಳೆದಿರ್ತದೆ. ಈಗಿನ ನೀರಾವರಿ ಸಚಿವರು ಕೆಲಸ ಮಾಡಿ ಪ್ರತಿ ಮಾಡ್ತದ ಅದು ಮಾಡಿ ನಾವು ಹೋರಾಟ ಮಾಡಿಕೊಟ್ಟು ತಯಾರಿ ಮಾಡಿಕೊಟ್ಟಿದ್ದೆ. ದೇವ್ರಿಗೆ ಬುದ್ಧಿ ಕೊಟ್ಟು ಕೆಲಸ ಮಾಡಿಲ್ಲ ಯಾಕಂದ್ರೆಲ್ಲ ಈಗಾಗಲೇ ಅದು ಆರ್ಡರ್ ಎಲ್ಲ ಡ್ಯಾಮ್ ವರ್ಕೌಟ್ ಸಿಕ್ಕೈತಿ ಕೆಲಸ ಫಾರೆಸ್ಟ್ ಲ್ಯಾಂಡ್ ಸ್ವಲ್ಪ ನಾಳೆ 24 ತಾರೀಕು ದಿಲ್ಲಿ ಹೋದಾಗ ರಿಜಿಸ್ಟ್ರೇಷನ್ ಹೋಗಿ ಅಲ್ಲಿ ಇವರು ಯಾವ್ದೋ ಫಾರೆಸ್ಟ್ ಮಿನಿಸ್ಟರ್ ಅದು ಕ್ಲಿಯರ್ ಮಾಡ್ಕೊಂಡ್ಬಂದು ಅದು ಸಿಕ್ಕಿದ್ರೆ ಕೆಲಸ ಚಲೋ ಆಗ್ತದೆ. ಅದನ್ನು ಕೆಲಸ ನಾನು ಬಹಳಷ್ಟು ಮಹಾನ್ ಆಗಿ ಕಣ್ಣು ಇರೋದು ಕೆಲವೊಂದು ಕೆಲಸ ಮಾಡಬೇಕು ಬಹಳ ಅದನ್ನು ಸದ್ಯ ಜರ್ಕೊಂಡು ಎಕ್ಕ ಅವ್ರ
ಕೆಲಸ ಮಾಡೋದು ದಯವಿಟ್ಟು ಹೇಳ್ತಾರ. ನಾನು ಸತೀಶ್ ಅವ್ರು ಡೈರೆಕ್ಟ್ ಕೇಳಿದ್ದೆ, ಏನು ಹೆಂಗೆ ಹೇಳಪ್ಪ ಅಂತ. ನಾ ಏನಂತ ಎಮ್ ಡಿ ಎಮ್ ಡಿ ಎಮ್ ಡಿ ಅವ್ರಿಗೆ ಇಲ್ಲ, ಎಮ್ ಡಿ ಅವ್ರಿಗೆ ಬೇಕಾದ ಎಮ್ ಡಿ ಇಲ್ಲ, ಸತೀಶ್ ಬೇಡ ಅಂತಾರಂದ್ರು ಬೆಂಕಿ ಹೋಗ್ತಾರು, ಅದು ಬೇಡ ಬೆಂಗಿ ಇಲ್ಲ ಅಂತ. ನಾ ಕೇಳಿ ಇಲ್ಲ, ನಾನು ಲೆಟರ್ ಕೊಡೋಣ. ಯಾಕೆ ಆ ಟೆನ್ಷನ್ ಇರ ಸುಲಭ ಅಂತ ಒಂದು ತಿಳಿಸಿದ್ರೆ ಹೋಗ್ತೇವೆ. ಆ ಟೆನ್ಸ್ ಆದ್ರೆ ನಮ್ಮ ರೈಡ್ ಬ್ಯಾಂಕ್ ಹೋಗು, ಮಾರ್ಕಂಡೆ ಹೋಗು, ಬಳ್ಳಾರ ನಾಳೆ ಹೋಗು, ನಮ್ಮ ಎಲ್ಲ ನದಿಗೆ ನದಿಗೆ ಟೆನ್ಸಿ ಅಲ್ಲಿ ಒಂದು ಟೆನ್ಷನ್ ಎಷ್ಟು ಒಂದು ಟೆನ್ಷನ್ ಎಲ್ಲ ಇರ್ಬೋದು. ಅದಕ್ಕೆಲ್ಲ ಮಾಡಿ ಬೆಸ್ಟು ಭಾಳಷ್ಟು ಒಳ್ಳೇದಾಗ್ತದೆ. ಇಡೀ ನಮ್ಮ ಜಿಲ್ಲೆಯ ಹೈದರಾಬಾದ್ ಜಿಲ್ಲೆ ತಾಲೂಕುಗಳ ಫಲವತ್ತಾದ ಭೂಮಿಗಳನ್ನು ಬಹಳಷ್ಟು ನೀರಾವರಿ, ಇನ್ನೂ ನೀರು ಹೆಚ್ಚು ಈಗ ನೀರಾವರಿ ಇದಾವೆ, ಇನ್ನೂ ಹೆಚ್ಚು ನೀರಾವರಿ ಒಳ್ಳೇದಾಗ್ತದೆ. ಅದು ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಶೀಘ್ರದಲ್ಲಿ ಯಾಕಂದ್ರೆ ಜಗದೀಶ್ ಶೆಟ್ಟಿ ಮತ್ತೆ ಏನೋ ದೇವರುಕೊಂಡು ಆಗುವ ಚಾನ್ಸ್ ಇದೆ. ಆ ನಂತರ ನೋಡೋಣ ಅದು ಏನು ದೇವರ ನೋಡೋಣ. ಯಾಕೆ ಸಿದ್ದರಾಮಯ್ಯ ಸ್ವಲ್ಪ ಶುರು ಮಾಡೋದು ನಾವು ಸಿದ್ದರಾಮಯ್ಯ ಅವತ್ತೇ ಬೈಲಾಸದ ಮುಂಚೆ ಸಿದ್ದರಾಮಯ್ಯ ಸ್ವಲ್ಪ ವಿಚಾರ ಮಾಡ್ತೀವಿ. ನೋಡಿ ಸಿದ್ದರಾಮಯ್ಯ ಸ್ವಲ್ಪ ಬುದ್ಧಿ ಕೊಟ್ಟ ಅವರಿಗೆ ಏನೋ ಒಳ್ಳೆ ನಿರ್ಣಯ ತಗೊಳ್ಳಿ. ಮತ್ತೆ ಭಾರತೀಯ ಜನತಾ ಪಕ್ಷ ಬಂದ್ರೆ ಒಳ್ಳೆ ಎಲ್ಲ ನೀರಾವರಿ ಸ್ಕೀಮ್ ಹೋಗುದು ಎಲ್ಲ ಈಗ ರೋಡ್ ನಮ್ಮ ರೋಡ್ ಚೆನ್ನಾಗಿ ಸಣ್ಣ ರೋಡ್ ನಮ್ಮಲ್ಲಿ ನಮ್ಮ ಸಣ್ಣ ನೆಲೆಯಲ್ಲೇ ಇನ್ನೊಂದು ಆರು ತಿಂಗಳು ಹೋದ್ರೆ ಎಲ್ಲ ತಗ್ಗು ಮೊದಲು ಕೇಳಿ ಆದಷ್ಟು ನಾವು ಈ ಭಾರತೀಯ ಜನತಾ ಪಕ್ಷ ಜಗದೀಶ್ ಶೆಟ್ಟರ್ ನೇತೃತ್ವದಾಗ ರಾಜ್ಯದ ಎಲ್ಲ ನಾಯಕರ ಕರ್ಕೊಂಡು ದೇಶ ಮಟ್ಟದ ಒಳ್ಳೆ ಅನುದಾನ ತಂದ ಇರ್ಬೋದು ನಮ್ಮ ಹೊಲಗಳ ಒಳ್ಳೆ ನೀರಾವರಿ ಸ್ಕೀಮ್ ಎಲ್ಲ ಮತ್ತೆಲ್ಲ ಸ್ಮಾರ್ಟ್ ಸಿಟಿ ಎಲ್ಲ ಮಾಡಿಸಿ ನಮ್ಮ ಒಳ್ಳೆ ಅಭಿವೃದ್ಧಿ ಮಾಡೋಣ. ಈ ಜಗದೀಶ್ ಶೆಟ್ಟರ್ ಅವರಿಗೆ ಆರಿಸ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಎಲ್ಲರೂ ಸಲ್ಲಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.